ಅಶೋಕ್ ಅವರು ದೇಶ ಮಾರ್ತೀವಿ ಅಂತ ಕಾಂಗ್ರೆಸ್ ಅವರು ಹೇಳಿದ್ರು. ನಾವು ಯಾವ್ದು ಮಾರಿದ್ದೀವಿ? ನಾವು ಈ ದೇಶವನ್ನ ಕಟ್ಟಿದವರು, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು. ನಾವು ಹೇಳಿ, ನಾವು ಯಾವ್ದು ಮಾರಿದ್ವಿ ಅವ್ರಿಗೆ? ನಾವು ಯಾವ್ದನ್ನ ಮಾರಿದ್ರೆ ಹೇಳಿ. ಮಾರಿದವ್ರು ಯಾರು? BJP ಅವರು. ಏರ್ ಇಂಡಿಯಾ ಮಾಡಿದ್ರ? ಆಮೇಲೆ 25 ಏರ್ಪೋರ್ಟ್ಗಳು ಮಾಡಿದ್ರ? ಅದನಿಗೆ 42,000 ಕಿಲೋಮೀಟರ್ ಪವರ್ ಟ್ರಾನ್ಸ್ಮಿಷನ್ ಲೈನು ಮಾಡಿದ್ರ? 26,000 ಕಿಲೋಮೀಟರ್ ನ್ಯಾಷನಲ್ ಹೈವೇಸ್ ಮಾಡಿದ್ರ? ಒಂದು 200 ಗಣಿಗಳನ್ನ ಮಾಡಿದ್ರ? ಬಂದರುಗಳು 150 ಬಂದರುಗಳು ಮಾಡಿದ್ರ ಇವರು? ಅದೇ ರೀತಿ ರೈಲುಗಳನ್ನು ಮಾರ್ಬಿಟ್ರು, ರೈಲ್ವೆ ಸ್ಟೇಷನ್ಸು ಮಾರ್ಬಿಟ್ರು. ಇನ್ನು ನರೇಂದ್ರ ಮೋದಿಯವರು 100 ಪಬ್ಲಿಕ್ ಸೆಕ್ಟರ್ಸ್ ಮಾರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇವರು ಮಾರೋದಕ್ಕೆ ಬಂದಿರೋದು ನಮ್ಮ ಮೇಲೆ ಹೇಳ್ತಾರೆ. ಹೇಳಿ, ನಾವು ಯಾವ್ದು ಮಾರಿದ್ದೀವಿ ಮಾನ್ಯ ಮಂತ್ರಿಗಳು ಹೇಳಬೇಕು. ನಾನು ಇದೆಲ್ಲ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಅವ್ರು ಹೇಳಿ, ನೀವು ನೀವು ಮಾಧ್ಯಮದವ್ರು, ನೀವು ಯಾಕೆ ಕೇಳಲಿಲ್ಲ ಅವ್ರಿಗೆ? ನಾವು ಯಾವ್ದು ಮಾರಿದ್ದೀವಿ ಹೇಳಿ. ಈಗ ನಾವು ಯಾವ್ದು ಮಾರಿದ್ದೀವಿ ಅಂತ ಅವ್ರು ಹೇಳಿ. ಸರ್, ನಿಮ್ಮ ವಿಶ್ವಾಸ ಇದೆಯಾ? ಎಲ್ಲ ಎಲೆಕ್ಷನ್ನಲ್ಲೂ ಕೂಡ ನಾವು ಗೆಲ್ಲಬೇಕಂತಲೇ ಹಾಕೋದು. ಓಟಲ್ಲಿ ಕೂಡ ನಾರಾಯಣ ಸ್ವಾಮಿ ಅವ್ರು ನಿಂತಾಗಲೂ ನಮಗೆ ಮೆಜಾರಿಟಿ ಇರಲಿಲ್ಲ, ಗೆಲ್ಲಿಲ್ವಾ? ಅದಕ್ಕೆ ಮುಂಚೆನೂ ಅಷ್ಟೇ, ಪ್ರಯತ್ನ ಯಾವಾಗಲೂ ನಿರಂತರವಾಗಿರುತ್ತೆ. ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ, ಆಮೇಲೆ ಜನಕ್ಕೆ ವಿಶ್ವಾಸ ಬಂದರೆ ನಮ್ಮ ಪಕ್ಷಕ್ಕೆ ಮತ ಹಾಕ್ತಾರೆ. ಇವತ್ತು ಈ 2 ವರ್ಷ ಆಯಿತು ಇವ್ರು ಬಂದು, ಏನು ಸಾಧನೆ ಮಾಡಿದ್ದಾರೆ BJP ಅವರು? ಏನು ಕಡಿದು ಕಟ್ಟಾಕಿದ್ದಾರೆ? ಇವತ್ತು 100,000 ಎಕರೆ ರೈತರ ಬೆಳೆ ನಾಶ ಆಯಿತು, ಪರಿಹಾರ ಕೊಡಲಿಲ್ಲ. ಜನ ಸ್ವರಾಜ್ ಯಾತ್ರೆ ಅಂತ ಅವ್ರು ಹೋಗ್ತಾರೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ದಿನನಿತ್ಯದ ಅಗತ್ಯ ವಸ್ತುಗಳು ಎಲ್ಲ ಜಾಸ್ತಿ ಆಯಿತು. ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಯಿತು. 24 ಕೋಟಿ ಜನ ಬಡತನ ರೇಖೆಗಿಂತ ಕೆಳಗಡೆ ಬಂದರು. 2 ವರ್ಷದಿಂದ ಯಾವ ಗ್ರಾಮ ಪಂಚಾಯಿತಿಗಳಿಗೆ ಇವ್ರು ಏನು ಹಣ ಬಿಡುಗಡೆ ಮಾಡಿದಾರೆ ಪಟ್ಟಿ ಮಾಡಲಿ ಸರ್. ಎಲ್ಲ ರಸ್ತೆಗಳು ನೀವು ಬಂದ್ರಲ್ಲ, ಈಗ ಇನ್ನಕ್ಕಿ ಮೇಲೆ ಹೆಣ್ಣಾಗ್ರದ ಮೇಲೆ ಬಂದ್ರಲ್ಲ, ಹೆಂಗಿದೆ ರಸ್ತೆಗಳು ಅಲ್ವಾ? ಇವರು ನಾವು ಮಾರ್ತೀವಿ ಕಾಂಗ್ರೆಸ್ ಅವ್ರಂತ ಯಾವ್ದು ಮಾರಿದೀವಿ ಹೇಳಲಿ ಅವರು. ನಾನು ದೊಡ್ಡ ಪಟ್ಟಿನೇ ಕೊಟ್ಟಿದ್ದೀನಿ, ನೀವು ಅವ್ರನ್ನ ಕೇಳ್ಬೇಕು. ನಾಳೆ ಅಭ್ಯರ್ಥಿಗಳು 100, 200, 300, 400, 500 ಕೋಟಿ ಅದೇ ಇಲ್ಲಿರ್ತಕ್ಕಂಥ ಅಭ್ಯರ್ಥಿ ಅಲ್ಲ, ಬೇರೆ ಬೇರೆ ಆ ಕಡೆ ಹಾಕಿರೋರಲ್ಲ. ಇವರೆಲ್ಲ ಅದಾನಿ ಅಂಬಾನಿ ಇದಾರಲ್ಲ ಅವ್ರಿಗೆ, ಅದಾನಿ ಅಂಬಾನಿ ಯಾರು ತಂದವರು? ಏನು ಅದಾನಿ ಅಂಬಾನಿ ಅನ್ನ 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಜಾಸ್ತಿ ಸಂಪಾದನೆ ಮಾಡಿಬಿಟ್ರಲ್ಲ, ಯಾರು ಪೀರಿಯಡಲ್ಲಿ ಆಗಿದ್ದಿದ್ದಲ್ಲ ದೇಶದಲ್ಲೆಲ್ಲ. ಕರೋನಾದಲ್ಲಿ ಜನ ಸಾಯ್ತಾ ಇದ್ರು, ಯಾರಿಗೂ ಆದಾಯ ಇಲ್ಲ. ಅದಾನಿ ಅಂಬಾನಿಗೆ ಮಾತ್ರ 100,000,000 ಕೋಟಿ ಆಸ್ತಿ ಬೆಳೆದೋಯ್ತು.